ಐದು ಎಂಟು ಒಂಬತ್ತನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಏಕಸದಸ್ಯ ಪೀಠದ ಆದೇಶ ರದ್ದುಗೊಳಿಸಿರುವಂತದ್ದು ವಿಭಾಗೀಯ ಪೀಠ. ಸೋಮವಾರದಿಂದ ಉಳಿದ ವಿಷಯಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಲಾಗುತ್ತೆ. ಐದು ಎಂಟು ಒಂಬತ್ತನೇ ಕ್ಲಾಸ್ನ ಬೋರ್ಡ್ ಎಕ್ಸಾಮ್ ಅನ್ನ ರದ್ದುಗೊಳಿಸಲಾಗಿತ್ತು, ಈಗ ಮತ್ತೆ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ. ಇದೊಂಥರ ಆಟ ಆಗ್ಬಿಟ್ಟಿದೆ. ಒಂದ್ಸಲಿ ಗ್ರೀನ್ ಸಿಗ್ನಲ್ ಕೊಡೋದು, ಒಂದ್ಸಲಿ ರದ್ದುಗೊಳಿಸೋದು, ಈಗ ಫೈನಲಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪರೀಕ್ಷೆ ನಡೆಸುವ ಬಗ್ಗೆ ಕೋರ್ಟ್ಗೆ ಮಾಹಿತಿ ನೀಡಿದ ಸರ್ಕಾರ, ಉಳಿದ ವಿಷಯಗಳ ಪರೀಕ್ಷೆ ನಡೆಸಲಿಕ್ಕೆ ಸೂಕ್ತ ಕ್ರಮಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ತುರ್ತು ಕ್ರಮಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂಥದ್ದು ಸಾಕಷ್ಟು ಗೊಂದಲ. ಪಾಪ ಮಕ್ಕಳಿಗಂತೂ ಎಕ್ಸಾಮ್ ಬರಿತಾ ಇದ್ದಂಥ ಸಂದರ್ಭದಲ್ಲಿ ಎಕ್ಸಾಮ್ ಕ್ಯಾನ್ಸಲ್ಲು, ಅದಾದ್ಮೇಲೆ ಗ್ರೀನ್ ಸಿಗ್ನಲ್ಲು, ಇದೇನು ಎಕ್ಸಾಮ್ ಇರುತ್ತಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ ಅನ್ನ ತಂದಿಡಲಾಗಿರುವಂಥದ್ದು. ಇದು ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲಿ ಆಗ್ತಾ ಇದೆಯಲ್ಲ, ಭಾರಿ ಗೊಂದಲವನ್ನು ಉಂಟು ಮಾಡಿರುವಂಥದ್ದು. ಐದು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಸೊ ಸರ್ಕಾರ ಅಲ್ಲಿ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಬೋರ್ಡ್ ಎಕ್ಸಾಮನ್ನು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ವಿಭಾಗೀಯ ಪೀಠ, ಹೈಕೋರ್ಟ್ನ ವಿಭಾಗೀಯ ಪೀಠ ಎಕ್ಸಾಮ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಏಕಸದಸ್ಯ ಪೀಠ ಕೊಟ್ಟಿದ್ದಂತಹ ಒಂದು ರೆಡ್ ಸಿಗ್ನಲ್ ಅನ್ನು ಈ ಗ್ರೀನ್ ಸಿಗ್ನಲ್ ಮಾಡಲಾಗಿದೆ. ಅಂದರೆ ತಡೆಯನ್ನು ಕೊಡಲಾಗಿತ್ತು, ಈಗ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಅಂದರೆ ಮಾಡ್ಬೋದು ಬೋರ್ಡ್ ಎಕ್ಸಾಮ್ಗೆ, ಅಸ್ತು ಅಂತ ಹೇಳಿದೆ ಹೈಕೋರ್ಟ್. ಎಕ್ಸಾಮ್ ನಡೆಸಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು. ತುರ್ತಾಗಿ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಈಗ ಆಲ್ರೆಡಿ ಒಂದು ಎರಡು ಎಕ್ಸಾಮ್ ಆಗಿದೆ ಅಂತ ಕಾಣಿಸುತ್ತೆ. ಇನ್ನು ಉಳಿದಂಥ ಸಬ್ಜೆಕ್ಟ್ಗಳ ಎಕ್ಸಾಮನ್ನು ಮಾಡಿ ನೀವು, ನೋ ಪ್ರಾಬ್ಲಮ್ ಅಂತ ಆದೇಶವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಬೋರ್ಡ್ ಎಕ್ಸಾಮ್ಗೆ, ಐದು ಮತ್ತು ಎಂಟು ಒಂಬತ್ತನೇ ತರಗತಿ ಏನು ಬೋರ್ಡ್ ಎಕ್ಸಾಮ್ ಇತ್ತು, ಅದಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಖಂಡಿತವಾಗ್ಲೂ ಐದು ಎಂಟು ಒಂಬತ್ತನೇ ತರಗತಿ ಬೋರ್ಡ್ ಎಕ್ಸಾಮ್ಗೆ ಈ ಹಿಂದೆ ಅಂದ್ರೆ ರೂಟ್ಸ್ ಒಂದು ತಂಡ ಏನಿತ್ತು ಅವರು ಕೂಡ ಕೋರ್ಟ್ ಮೇಲ್ಮನವಿಗೆ ಅರ್ಜಿ ಹಾಕಿದ್ರು. ಯಾವುದೇ ಕಾರಣಕ್ಕೂ ಕೂಡ ಐದು ಎಂಟು ಒಂಬತ್ತು ತರಗತಿಗೆ ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು, ಯಾಕಂದ್ರೆ ಇದರಿಂದ ಸಾಕಷ್ಟು ಮಕ್ಕಳ ಭವಿಷ್ಯ, ಯಾಕಂದ್ರೆ ಏಳು ಮತ್ತು ಹತ್ತನೇ ತಾರೀಕಿಗೆ ಹತ್ತನೇ ತರಗತಿಗೆ ಏನಿತ್ತು ಅದೇ ಕಂಟಿನ್ಯೂ ಆಗ್ಲಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸದ್ಯಕ್ಕೆ ಎಲ್ಲ ವಾದ ವಿವಾದಗಳನ್ನೆಲ್ಲ ನಂತರ ಸುದೀರ್ಘ ಒಂದು ವಿಚಾರಣೆ ನಡೆಸಿ ಬೋರ್ಡ್ ಎಕ್ಸಾಮ್ಗೆ ಅಸ್ತು ಎಂದ ಹೈಕೋರ್ಟ್ ವಿಭಾಗೀಯ ಪೀಠ ಸದ್ಯಕ್ಕೆ ಇವತ್ತು ಒಂದು ಆರ್ಡರ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಹಿಂದೆ ಅಂದ್ರೆ ಕೆಲವು ಎಕ್ಸಾಮ್ಸ್ಗಳನ್ನು ಕೂಡ ಈಗಾಗಲೇ ಬೋರ್ಡ್ ಎಕ್ಸಾಮ್ ಅಂತ ಹೇಳಿ ಕಂಡಕ್ಟ್ ಕೂಡ ಮಾಡಿದ್ರು ಶಾಲೆನವರು. ಆದ್ರೆ ಇದನ್ನ ಉಳಿದ ವಿಷಯಗಳನ್ನು ಪರೀಕ್ಷೆ ನಡೆಸಲು ಕೂಡ ಇದೇ ರೀತಿಯ ಕ್ರಮವನ್ನು ಕೈಗೊಳ್ಳಿ ಅಂತ ಕೂಡ ಏನೊಂದು ಆದೇಶವನ್ನು ನೀಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಅಂದ್ರೆ ವಿಭಾಗೀಯ ಪೀಠ, ಏಕಸದಸ್ಯ ವಿಭಾಗೀಯ ಪೀಠದಿಂದ ಆದೇಶವನ್ನು ಪ್ರಶ್ನಿಸಿದ ರಾಜ್ಯ ಸರ್ಕಾರಕ್ಕೆ ಈಗ ಅದೊಂದು ಎಲ್ಲೋ ಒಂದು ಕಡೆಗೆ ಒಂದು ಬೇಜಾರಾಗಿ ಅಂದ್ರೆ ಎಲ್ಲೋ ಒಂದು ಕಡೆಗೆ ಹಲೋ ಹೇಳಿ ಹೇಳಿ ಮಂಜು, ಕಂಟಿನ್ಯೂ ಮಾಡಿ. ಎಲ್ಲೋ ಒಂದು ಕಡೆಗೆ ಆದೇಶವನ್ನು ರದ್ದುಗೊಳಿಸಿ ವಿಭಾಗೀಯ ಪೀಠ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಪೃಥ್ವಿ. ಇನ್ನು ಈಗ ಅಂದ್ರೆ ಈ ವರ್ಷದಿಂದನೇ ಐದು ಎಂಟು ಒಂಬತ್ತನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ನಡೆಸೋದಕ್ಕೆ ಸದ್ಯಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರ್ತಕ್ಕಂಥದ್ದು ಪೃಥ್ವಿ. ಸಾಕಷ್ಟು ಗೊಂದಲ ಇತ್ತು ಈ ವಿಚಾರದಲ್ಲಿ, ಒಂದ್ಸಲಿ ಗ್ರೀನ್ ಸಿಗ್ನಲ್, ರೆಡ್ ಸಿಗ್ನಲ್, ಈ ಗ್ರೀನ್ ಸಿಗ್ನಲ್. ಪಾಪ ಹುಡುಗರಿಗೂ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅನ್ನುವಂತ ಗೊಂದಲವನ್ನ ತಂದಿಟ್ಬಿಟ್ಟಿತ್ತು ಈ ಒಂದು ವಿಚಾರ. ಸದ್ಯ ಅಟ್ ಲೀಸ್ಟ್ ಈಗ್ಲಾದ್ರೂ ಕ್ಲಿಯರ್ ಆಗಿ ಎಕ್ಸಾಮ್ ಮಾಡ್ಬೋದು ಅನ್ಸುತ್ತೆ ತ್ವರಿತಗತಿಯಲ್ಲಿ ಸರ್ಕಾರ. ಖಂಡಿತವಾಗ್ಲೂ ಪೃಥ್ವಿ, ತ್ವರಿತ ಆದಷ್ಟು ಬೇಗನೆ ಮಾಡಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗ ಅಂದ್ರೆ ಈಗ ಹತ್ತನೇ ಕ್ಲಾಸ್ ಯಾವ ರೀತಿ ಪಬ್ಲಿಕ್ ಎಕ್ಸಾಮ್ ಇತ್ತು ಮತ್ತೆ ಬಹಳಷ್ಟು ಒಂದು ಸೆಮಿಸ್ಟರ್ ವೈಸ್ ಇತ್ತು ಅದೆಲ್ಲವನ್ನು ಕೂಡ ಈ ಐದು ಎಂಟು ಒಂಬತ್ತು ತಾರೀಕಿಗೆ ಮಾಡೋಕ್ಕೂ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥಂದ್ರೆ ಮಿಡ್ ಟರ್ಮ್ ಹಾಗೂ ಸೆಮಿಸ್ಟರ್ ವೈಸ್ ಏನಿದೆ ಅದಾದ ನಂತರ ಬೋರ್ಡ್ ಎಕ್ಸಾಮ್ ಏನ್ ಬರುತ್ತೆ ಅದೇ ರೀತಿಯಾಗಿ ಈ ಆನ್ಯುವಲ್ ಎಕ್ಸಾಮ್ ಅನ್ನ ಕೂಡ ಬೋರ್ಡ್ ಎಕ್ಸಾಮ್ ಆಗಿ ಅಂದ್ರೆ ಸರ್ಕಾರದ ರೀತಿಯಲ್ಲಿ ಯಾವ ರೀತಿ ಟೆಂತ್ ಎಕ್ಸಾಮ್ ಮಾಡ್ತಾರೋ ಅದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಹೈಕೋರ್ಟ್ ಈಗ ಅಸ್ತು ಹೊಂದಿರ್ತಕ್ಕಂಥದ್ದು ಪೃಥ್ವಿ. ಸೊ ಇಮಿಡಿಯೇಟ್ ಆಗಿ ಈಗ ಉಳಿದಿರುವಂತ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗುತ್ತೆ ಅನ್ಸುತ್ತೆ ಸರ್ಕಾರ. ಇದಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಚುಲಿ ಖಾಸಗಿ ಶಿಕ್ಷಣ ಸಂಸ್ಥೆಯವರೆಲ್ಲ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಬೋರ್ಡ್ ಎಕ್ಸಾಮ್ಗೆ. ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಚಾನ್ಸಸ್ ಏನಾದರೂ ಇದೆಯಾ ಈ ವಿಚಾರದಲ್ಲಿ? ಸದ್ಯಕ್ಕೆ ಆ ರೂಪ್ಸ್ ಅಂತ ಏನು ಖಾಸಗಿ ಶಿಕ್ಷಣ ವ್ಯವಸ್ಥೆಯ ಒಂದು ಆ ಟೀಮ್ ಏನಿದೆ ಅವರು ಆ ಮಾತುಕತೆ ಅಂದ್ರೆ ಇವತ್ತು ಸಂಜೆ ಒಳಗಡೆಗೆ ಏನಾದ್ರೂ ಈ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನೊಂದು ಆರ್ಡರ್ ಅನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಏನಾದ್ರು ಅರ್ಜಿಯನ್ನು ಹಾಕ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ ಐದು ಎಂಟು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಬೇಡ ಅಂತ ಈ ಹಿಂದೆ ಸಾಕಷ್ಟು ಒಂದು ಲಾಯರ್ ಅನ್ನ ಇಟ್ಕೊಂಡು ವಾದವನ್ನು ಕೂಡ ಮಾಡಿದ್ರು. ಆದ್ರೆ ಏನೊಂದು ಸರ್ಕಾರ ಕೂಡ ಇದ್ರ ಬಗ್ಗೆ ಅಂದ್ರೆ ಎಚ್ಚೆತ್ಕೊಂಡು ಆ ಮಕ್ಕಳಿಗೆ ಇಷ್ಟು ಬೇಗನೆ ಬೋರ್ಡ್ ಎಕ್ಸಾಮ್ ಬೇಡ, ಹತ್ತನೇ ಕ್ಲಾಸ್ ಏನಿದೆಯೋ ಈ ಹಿಂದೆ ಅದೇ ತರ ಆದೇಶವನ್ನು ಮಾಡಿ ಅಂತ ಕೂಡ ವಾದವನ್ನು ಕೂಡ ಮಾಡಿತ್ತು. ಎಲ್ಲೋ ಒಂದ್ ಕಡೆಗೆ ಈ ಒಂದು ಎಕ್ಸಾಮ್ ಅನ್ನು ಮಕ್ಕಳಿಗೆ ಟೆನ್ಷನ್ ಉಂಟು ಮಾಡುತ್ತೆ. ಸೊ ಇದಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗ್ಬೋದು ಅನ್ನೋ ರೀತಿಯಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿ ತದನಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂತದ್ದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಪೃಥ್ವಿ. ಓಕೆ,
ಧನ್ಯವಾದ ಮಂಜು, ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಸುಪ್ರೀಂ ಕೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ನಾನು ಕೇಳ್ತಾ ಇದ್ದೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದಾ ಅಂತ. ಆಕ್ಚುಲಿ ಏಕಸದಸ್ಯ ಪೀಠ ಏನ್ ತಡೆಯನ್ನ ಕೊಟ್ಟಿತ್ತು, ನಂತರ ವಿಭಾಗೀಯ ಪೀಠ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿತ್ತು, ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡೆಯಾಜ್ಞೆಯನ್ನ ತರಲಾಗಿತ್ತು. ನಂತರ ಮೇಲ್ಮನವಿಯನ್ನ ಸಲ್ಲಿಸುತ್ತೆ ರಾಜ್ಯ ಸರ್ಕಾರ. ಮೇಲ್ಮನವಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ವಿಭಾಗೀಯ ಪೀಠಕ್ಕೆ, ನೋಡಿ ಈ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ನಡೆಸಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಫೈನಲಿ ಈಗ ವಿಭಾಗೀಯ ಪೀಠ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂಥದ್ದು. ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾನೆ ಇತ್ತು, ಒಂದ್ಸಲಿ ತಡೆ, ಒಂದ್ಸಲಿ ನಕಾರ, ಅದಾದ್ಮೇಲೆ ಗ್ರೀನ್ ಸಿಗ್ನಲ್, ಈ ರೀತಿಯಾಗಿ ಗೊಂದಲವನ್ನ ತಂದಿಟ್ಟಿತ್ತು. ಇದು ಬರೀ 5, 8, 9 ಮಾತ್ರ ಅಲ್ಲ, 11ನೇ ತರಗತಿ, ಈ 4 ತರಗತಿಗಳಿಗೆ ಸೇರಿ ಬೋರ್ಡ್ ಎಕ್ಸಾಮ್ ನಡೆಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲಾ ಶಿಕ್ಷಕರು ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದವು. ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಇದೆಯಲ್ಲ, ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ, ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಬೋರ್ಡ್ ಎಕ್ಸಾಮ್ ಬೇಡ ಅನ್ನುವಂಥ ನಿಟ್ಟಿನಲ್ಲಿ, ಆದರೆ ಯಾವ ಕಾರಣಕ್ಕೆ ಬೇಕು, ಯಾವ ಕಾರಣಕ್ಕೋಸ್ಕರ ನಾವು ನಡೆಸ್ತಾ ಇದ್ದೀವಿ ಈ ಬೋರ್ಡ್ ಎಕ್ಸಾಮ್ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿ ಆಗಿದೆ. ಸೊ ಹೀಗಾಗಿ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯನ್ನು ಕೊಟ್ಟು ಎಕ್ಸಾಮ್ ನಡೆಸುವಂಥ ನಿಟ್ಟಿನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಸ್ತು ಅಂತ ಹೇಳಿರುವಂಥದ್ದು. ಬೋರ್ಡ್ ಪರೀಕ್ಷೆ ನಡೆಸುವಂಥ ವಿಚಾರಕ್ಕೆ ಕುರಿತಂತೆ ಅನಿಶ್ಚಿತತೆ ಮುಂದುವರೆದಿತ್ತು, ಅದೊಂದು ರೀತಿಯಾದಂಥ ಗೊಂದಲ ಇತ್ತು. ಆ ಮಕ್ಕಳಲ್ಲೂ ಕೂಡ ಅಷ್ಟೇ, ಒಂದು 2 ಎಕ್ಸಾಮ್ ಆದಂಥ ಸಂದರ್ಭದಿಂದಲೂ ಕೂಡ ಸಾಕಷ್ಟು ಗೊಂದಲಗಳು ಮನೆ ಮಾಡಿದ್ವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ರೂಪ್ಸ ಸಂಘಟನೆಯ ಲೋಕೇಶ್ ತಾಳಿಕೋಟೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ಕಾರ ಸರ್. ಈಗ ಸರ್ಕಾರ ಗ್ರೀನ್ ಸಿಗ್ನಲ್, ಅಲ್ಲ ಸಾರಿ, ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವಿಭಾಗೀಯ ಪೀಠ, ಏನ್ ಹೇಳಿಕ್ ಬಯಸ್ತೀರಾ? ಸರ್, ನಾವು ಇಷ್ಟೇ ಸರ್, ನಾವು ಪರೀಕ್ಷೆ ನಡೆಸಬಾರ್ದು ಅನ್ನೋದು ನಮ್ಮ ಇದಿತ್ತು, ಬೋರ್ಡ್ ಪರೀಕ್ಷೆನ. ಸೊ SA2 ಶಾಲಾಂತದಲ್ಲೇ ಮಾಡ್ಬೇಕು ಅಂತ ಇತ್ತು, ಇನ್ನೂ ನಂಬಿಕೆ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಸೊ ನಾವು ಅದನ್ನ ಸುಪ್ರೀಂ ಕೋರ್ಟ್ಗೆ ಅದನ್ನ ಅರ್ಜಿಯನ್ನು ಹಾಕೋದ್ ನಿರ್ಧಾರವನ್ನು ಮಾಡಿದೀವಿ. ಈಗ ಅದಕ್ಕೆ ಬೇಕಾದಂತೆಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದೀವಿ. ಸೊ ಇದು ಪ್ರತಿ ವರ್ಷ ಇವರು ಈ ರೀತಿ ಮಾಡ್ಕೊಂಡು ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಅಲ್ವಾ? ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ಕೇಳಿದ್ದಲ್ವಾ? ಹೌದು ಸರ್, ನಮ್ಮ ಪರವಾಗಿ ಹೇಳಿತ್ತು, ಅದ್ರ ಬಗ್ಗೆ ಸ್ಫೂಲಂಕುಷವಾಗಿ ಆರ್ಗ್ಯುಮೆಂಟ್ಸ್ ಅನ್ನ ಕೇಳಿ ನಿರ್ಧಾರ ಮಾಡಿ ಅಂತ ಹೇಳಿತ್ತು. ಆರ್ಗ್ಯುಮೆಂಟ್ ಅನ್ನ ಮಾಡಿದ್ವಿ, ಬಟ್ ಆರ್ಗ್ಯುಮೆಂಟ್ ಅನ್ನ ತುಂಬಾ ಅವಸರವಾಗಿ ಬಹಳ ಇದರಲ್ಲಿ ತಗೊಂಡಿದ್ರು ಇವರು. ಸೊ ಆದ್ರೂ ಕೂಡ ನಮಗೆ ಸಮಾಧಾನ ಇಲ್ಲ ಈ ವಿಚಾರದಲ್ಲಿ. ಸೊ ಗೌರವಿಸ್ತೀವಿ. ಹೇಳಿ ಹೇಳಿ ಲೋಕೇಶ್ ಅವರೇ, ಕೇಳಿಸ್ತಾ ಇದೆ ಹೇಳಿ. ಈಗ ಲೋಕೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಎಸ್ ಹೇಳಿ ಸರ್. ಇಲ್ಲಿ ಒಂದ್ ವಿಚಾರ, ಅಂದ್ರೆ ಈ ಬೋರ್ಡ್ ಎಕ್ಸಾಮ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೆನಾದ್ರೂ ಅರ್ಜಿಯನ್ನ ಹಾಕೊಂಡು ಈ ವಿಚಾರದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರೆ ಒಂಥರ, ಈಗ ಒಳ್ಳೆ ಪಾಪ ಮಕ್ಳಿಗೊಂಥರ ಗೊಂದಲ, ಎಕ್ಸಾಮ್ ಇರುತ್ತೋ ಇರಲ್ವೋ ಏನ್ ಆಗ್ತಾ ಇದೆ, ಒಂದ್ ಕಡೆ ಮುಂದೂಡಿಕೆ ಅಂತಾರೆ, ಮತ್ತೊಂದ್ ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಸ್ತು ಅಂತ ಹೇಳ್ತಾರೆ, ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಟ್ಟು ಎಕ್ಸಾಮೇ ಹಾಳಾಗೋಗ್ಬಿಡಲ್ವಾ ಅಂತ, ಮಕ್ಳ ಮೇಲೆ ಪರಿಣಾಮ ಬೀರಲ್ವಾ? ಅಲ್ಲ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ನಾವು ಅವ್ರು ಯಾವತ್ತು ನೋಟಿಫಿಕೇಶನ್ ಅನ್ನ ಮಾಡಿದ್ರು ಅವತ್ತೇ ನಾವು ಅರ್ಜಿಯನ್ನ ಹೈಕೋರ್ಟ್ಗೆ ನಾವು ಸಲ್ಲಿಸಿದ್ವಿ, ಅವತ್ತು ಅರ್ಜಿ ಸಲ್ಲಿಸಿದ್ವಿ. ಆದ್ರೆ ಹೈಕೋರ್ಟ್ಗೆ ಇವರು ಅಬ್ಜೆಕ್ಷನ್ಸ್ ಅನ್ನ ಹಾಕೋ ಅಂತದ್ನ ಗೌರ್ಮೆಂಟ್ ಕಡೆಯಿಂದ ವಿಳಂಬ ಮಾಡ್ಕೊಂಡೋದ್ರು. ಸೊ ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆದೇಶ ಇವರು ಗೌರವಿಸ್ಬಿಟ್ಟು ಇವರು ಇದನ್ನ ಅಪೀಲ್ ಅನ್ನ ಹಾಕಿದ್ರೆ ಎಕ್ಸಾಮ್ ನಡೀತಾ ಇರಲಿಲ್ಲ, ಸರಿ ಹೋಗೋದು. ಇವ್ರ ಮಕ್ಕಳ ಹಿತ ದೃಷ್ಟಿಯನ್ನು ನೋಡೋದಕ್ಕೆ ರೆಡಿನೇ ಇಲ್ಲ ಸರ್. ಇದು ಶಿಕ್ಷಣ ಇಲಾಖೆಯವರು, ಇದು ಶಿಕ್ಷಣ ಇಲಾಖೆ ಆಗಿಲ್ಲ, ಪರೀಕ್ಷಾ ಇಲಾಖೆ. ಅದೇ ನಮ್ಮ ದೊಡ್ಡ ದುರಂತ. ಈಗ SSLC 3 ಎಕ್ಸಾಮ್ ಮಾಡ್ತೀವಿ ಅಂತಾರೆ, 9ಕ್ಕೆ ಮಾಡ್ತೀವಿ ಅಂತಾರೆ, 11ಕ್ಕೆ ಮಾಡ್ತೀವಿ ಅಂತಾರೆ, 8ಕ್ಕೆ ಮಾಡ್ತೀವಿ ಅಂತಾರೆ, 5ಕ್ಕೆ ಮಾಡ್ತೀವಿ ಅಂತಾರೆ, ಹೋಗ್ತಾ ಹೋಗ್ತಾ ಎಲ್ಲಾ ಕ್ಲಾಸ್ಗೂ ಎಕ್ಸಾಮ್ ಮಾಡ್ತೀವಿ ಅಂತಾರೆ. ಸೊ ಶಿಕ್ಷಣ ನೀಡೋಕ್ಕಿಂತ ಮಾತ್ರ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗ್ತಿರೋದು ನಮಗೆ ದೊಡ್ಡ ದುರಂತ ಆಗಿದೆ. ನಿಮ್ ವಾದ ಏನಿದೆ, ರಾಜ್ಯ ಸರ್ಕಾರ ಯಾವ ರೀತಿ ಮನವರಿಕೆ ಮಾಡಿಕೊಟ್ಟು ಇದ್ರಲ್ಲಿ ಯಶಸ್ವಿ ಆಯ್ತು ಅಂತ? ಇಲ್ಲ, ನಮ್ಮನ್ನಷ್ಟೇ ಕೋರ್ಟ್ಗೆ ಅವ್ರು ಮನವರಿಕೆ ಮಾಡ್ಕೊಟ್ಟಿರ್ಬಹುದು ಸರ್, ಬಟ್ ನಮಗೆ ಅವರು ಸ್ಟೇಕ್ ಹೋಲ್ಡರ್ಸ್ ಅನ್ನ ಕರೆಸಿಲ್ಲ. ಕೋರ್ಟ್ ಕೂಡ ಇವತ್ತು ಹೇಳ್ತು ನೀವು ಸ್ಟೇಕ್ ಹೋಲ್ಡರ್ಸ್ ನ ಕರೆಸಿಬಿಟ್ಟು ತೀರ್ಮಾನವನ್ನ ಮಾಡಿ ಅಂತವ. ಆದ್ರೆ ಅವ್ರು ನಮ್ಮನ್ನೇನ್ ಕರೆಸಿಲ್ಲ ಇದುವರೆಗೂ, ಮುಂದಿನ ವರ್ಷಕ್ಕೆ ಅವ್ರು ಕರೆಸಬಹುದು. ಬಟ್ ಈಗ ಮಕ್ಳಿಗೆ ಏರೋ ಅನ್ಸದಿದೆಯಲ್ಲ ಪರೀಕ್ಷೆ, ಅದು ಆ ಮಕ್ಕಳ ಮಾನಸಿಕವಾಗಿ ಭಾರಿ ಒತ್ತಡವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ ಸರ್. ಓಕೆ, ಧನ್ಯವಾದ ಲೋಕೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.